ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಈ ಶುಕ್ರವಾರದ ಸಿನಿಮಾ ರಿವ್ಯೂನಲ್ಲಿ ಇವತ್ತು ನಾನು ನಿಮಗೆ ಮೊದಲಿಗೆ ತಂದಿರುವಂಥ ಸಿನಿಮಾ ಏಕ್ ಲವ್ಯ ಕನ್ನಡದ ಶೋ ಮ್ಯಾನ್ ಪ್ರೇಮ್ ನಿರ್ದೇಶನದ ಏಕ್ ಲವ್ಯ ಸಿನಿಮಾ ಇಲ್ಲಿವರೆಗೂ ಹಾಡುಗಳ ಮೂಲಕವೇ ಸೌಂಡ್ ಮಾಡ್ತಾ ಇತ್ತು ಸೊ ಈಗ ರಿಲೀಸ್ ಆಗಿದೆ ಸಿನಿಮಾ ಹೇಗಿದೆ ಸಿನಿಮಾ ನೋಡಬೇಕಿತ್ತ ಇಲ್ವಾ ಈ ವೀಕೆಂಡಲ್ಲಿ ಅಥವಾ ರಜೆ ಇದ್ದಾಗ ನೋಡೋದಾದರೆ ಯಾವ ಸಿನಿಮಾ ಒಳ್ಳೆಯದಿದೆ ಅಂತ ನೀವೇನಾದರೂ ಕಾಯ್ತಾ ಇದ್ದರೆ ಖಂಡಿತ ನಮ್ಮ ರಿವ್ಯೂವನ್ನ ನೋಡಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ರಿವ್ಯೂ ಕೊಡ್ತೀನಿ ನಿಮಗೆ ಸೊ ಇದನ್ನು ನೋಡೋ ಮೊದಲು ಯಾರಾದರೂ ನೀವು ಕರ್ನಾಟಕ ಟಿ ವಿ ಅಥವಾ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಈ ತರಹದ ಸಿನಿಮಾ ರಿವ್ಯೂಸ್ ಸಿನಿಮಾ ಸ್ಟೋರೀಸ್ ಜೊತೆಗೆ ಒಳ್ಳೊಳ್ಳೆಯ ಪೊಲಿಟಿಕಲ್ ಹಾಗೆ ರಾಜ್ಯದ ನಾನಾ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ ಸೊ ಇವತ್ತು ಏಕ್ ಕನ್ನಡದ ಸ್ಟಾರ್ ನಿರ್ದೇಶಕ ಪ್ರೇಮ್ ನಿರ್ದೇಶನ ಮಾಡ್ತಾರೆ ಅಂತಂದ್ರೇ ಆ ಸಿನಿಮಾ ಬಗ್ಗೆ ಸಹಜವಾಗಿಯೇ ನಿರೀಕ್ಷೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಕೂಡ ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ತಮ್ಮ ರಾಣಾ ಅವ್ರನ್ನ ಈ ಸಿನಿಮಾ ಮೂಲಕ ಇಂಟ್ರಡ್ಯೂಸ್ ಮಾಡಿದ್ದಾರೆ ಜೊತೆಗೆ ಅವರ ಜೊತೆ ಹೊಸ ನಟಿ ಇಲ್ಲಿ ನಮಗೆ ಕಂಪ್ಯಾರಿಸನ್ ಬರೋದು ತುಂಬ ಚೆನ್ನಾಗಿ ಎರಡು ಸಾವಿರದ ಎರಡಕ್ಕೆ ಹೋಗಿ ನೋಡಿದರೆ ಇದೇ ಪ್ರೇಮ್ ಅವರ ಮೊದಲ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಅಲ್ಲಿ ಕೂಡ ಇದೇ ರೀತಿ ಇಬ್ಬರು ಹೊಸಬ್ರಿದ್ರು ಅವರನ್ನು ಪ್ರೇಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಜೊತೆಗೆ ಮೊದಲ ಸಿನಿಮಾದಲ್ಲೇ ಸೂಪರ್ ಸಕ್ಸಸ್ಸನ್ನು ಕಂಡರು ಸೊ ಆ ಸಿನಿಮಾ ಸೂಪರ್ ಹಿಟ್ ಆದಾಗೇ ಮತ್ತೊಂದು ಸಾರಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಥಿಯೇಟ್ರ್ನಲ್ಲಿ ಹೊರಗಡೆ ಬಂದವರು ಕೂಡ ಒಂದಷ್ಟು ಜನ ಹೇಳ್ತಾಯಿದ್ರು ಎಕ್ಸ್ಕ್ಯೂಸ್ ಮೀ ಪಾರ್ಟ್ ಟು ಅಂತ ಹಾಗಾದರೆ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಥರ ಇದೆಯಾ ಇಲ್ಲ ಇದು ಒಂಥರ ಬೇರೆಯದೇ ರೀತಿಯ ಕಥೆ ಆದರೆ ಪ್ರೇಮ್ ಮತ್ತೊಂದು ಸಾರಿ ಇಬ್ಬರು ಹೊಸ ಜೋಡಿಗಳನ್ನು ಕರ್ನಾಟಕದ ಮುಂದೆ ಇಟ್ಟು ಇಬ್ಬರು ನಾಯಕ ಒಬ್ಬ ಒಬ್ಬ ನಾಯಕಿ ಎರಡೂ ಕೂಡ ಒಳ್ಳೆಯ ಪಾತ್ರಗಳನ್ನು ಕರ್ನಾಟಕದ ಮುಂದೆ ಪ್ರೇಕ್ಷಕರ ಮುಂದೆ ಸಿನಿಮಾ ಮಂದಿಯ ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ರಾಣಾ ಅಮರ್ ಪಾತ್ರದಲ್ಲಿ ಈ ಕಡೆ ಅನಿತಾ ಪಾತ್ರದಲ್ಲಿ ರೀಷ್ಮಾ ನಾಣಯ್ಯ ಇಬ್ಬರೂ ಕೂಡ ಪ್ರೇಮ್ ತುಂಬ ಚೆನ್ನಾಗಿ ನಟಿಸೋ ಹಾಗೆ ಮಾಡಿದ್ದಾರೆ ಇಬ್ಬರು ಕೂಡ ಎಲ್ಲೂ ಹೊಸೊಬ್ಬರು ಅಂತ ಅನಿಸೋದಿಲ್ಲ ಸಿನಿಮಾ ಮೊದಲಿಗೆ ಎಲ್ಲರೂ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಿದ್ದು ಹಾಡುಗಳಿಂದ ಅರ್ಜುನ್ ಜನ್ಯ ಸಂಗೀತದಲ್ಲಿ ಪ್ರೇಮ್ ಅವರಿಗಿರುವಂಥ ಮ್ಯೂಸಿಕ್ ಸೆನ್ಸ್ ಅಂತೂ ಅದ್ಭುತ ಯಾಕೆಂದರೆ ಅವರ ಯಾವುದೇ ಸಿನಿಮಾ ಸ್ಟಾರ್ಟ್ ಆಗಲಿ ಸಾಂಗ್ಗಳು ಸೂಪರ್ ಹಿಟ್ ಆಗ್ತವೆ ಸೊ ಸಾಂಗ್ಗಳಿಗೆ ಪ್ರೇಮ್ ಫೇಮಸ್ಸು ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಈ ಬಾರಿಯಂತೂ ಏಳು ಸಾಂಗ್ಸ್ ಇತ್ತು ಏಳು ಸಾಂಗ್ಸು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಎದೆ ಬಡಿತ ಜೋರಾಗಿದೆ ಅನ್ನೋ ಸಾಂಗ್ ಪ್ರೇಮ್ ಹಾಡಿದ್ರು ಸ್ವತಃ ಜೊತೆಗೆ ಹೇಳು ಯಾಕೆ ಅನ್ನೋ ಸಾಂಗನ್ನು ಹಾಡಿದರು ಹಾಗೆಯೇ ಐಶ್ವರ್ಯ ರಂಗರಾಜನ್ ಹಾಡಿದ್ದಂತಹ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ರಚಿತಾ ರಾಮ್ ಕುಣಿದು ಕುಪ್ಪಳಿಸಿದ್ರು ಸೊ ಈ ಸಾಂಗ್ ಕೂಡ ಈ ಸಾಂಗ್ ಎಲ್ಲದಕ್ಕಿಂತ ಸೂಪರ್ ಹಿಟ್ಟಾಗಿತ್ತು ಇದಕ್ಕೆ ರೀಲ್ಸ್ನಲ್ಲಂತೂ ಮಿಲಿಯನ್ ಗಟ್ಲೆ ರೀಲ್ಸನ್ನು ಮಾಡಿದರು ಸೊ ಸೂಪರಾಗಿ ಎಲ್ಲ ಹಾಡುಗಳು ಜನರನ್ನ ಥಿಯೇಟ್ರಿಗೆ ಕರ್ಕೊಂಡು ಅಂತ ಹೇಳ್ಬೋದು ಥಿಯೇಟ್ರಿಗೆ ಬಂದ ಮೇಲೆ ಅಲ್ಲಿ ಅನಿತಾ ಅನಿತಾ ಅಂತ ಫ್ಯಾನ್ಸ್ ಕೂಗ್ತಾರೆ ಸೊ ಅನಿತಾ ಪಾತ್ರ ಇಷ್ಟ ಆಗುತ್ತೆ ಜೊತೆಗೆ ಅಮರ್ ಪಾತ್ರ ಕೂಡ ಕಾಡುತ್ತೆ ಇಡೀ ಸಿನಿಮಾದಲ್ಲಿ ನಿಮ್ಮನ್ನು ಎರಡು ಪಾತ್ರಗಳು ಆವರಿಸ್ಕೊಳ್ತವೆ ಜೊತೆಗೆ ಪ್ರೇಮ್ ಕಥೆಯಲ್ಲಿ ಗೆದ್ದಿದ್ದಾರೋ ಇಲ್ಲವೋ ಅನ್ನೋದಕ್ಕೆ ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು ನಾವು ಜಾಸ್ತಿ ಹೇಳೋದಿಕ್ಕೋಗಲ್ಲ ಆದರೆ ಇಲ್ಲಿರುವಂತಹ ಒಂದಷ್ಟು ಮುಖ್ಯ ಪಾತ್ರಗಳು ನಮಗೆ ಚರಣ್ ರಾಜ್ ಇದ್ದಾರೆ ವಿಲನ್ ಪಾತ್ರದಲ್ಲಿ ಯಶ್ ಶೆಟ್ಟಿ ಇದ್ದಾರೆ ಜೊತೆಗೆ ಕಾಮಿಡಿಯಲ್ಲಿ ಹಿತೇಶ್ ಕಾಪಿನಡ್ಕ ಆ್ಯಂಡ್ ಟೀಮ್ ಮೂರು ಜನ ಕಾಮಿಡಿಯನ್ಸ್ ತುಂಬ ಒಳ್ಳೆಯ ಒಂದು ಟ್ರ್ಯಾಕ್ನಲ್ಲಿ ತೊಗೊಂಡು ಹೋಗ್ತಾರೆ ಫನ್ ಇದೆ ಇನ್ನು ಪ್ರೇಮ್ ಸಿನಿಮಾ ಅಂದರೆ ಫೀಲ್ ಇದೆ ಇನ್ನೇನು ಸಾಂಗ್ಸ್ಗಳು ನಿಜವಾಗ್ಲೂ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಪಾಯಿಂಟ್ ಎಲ್ಲರೂ ಸಿನಿಮಾ ನೋಡ್ಕೊಂಬಂದವ್ರು ಹೇಳ್ತಾರೆ ಎಲ್ಲ ಸಿನಿಮಾದಲ್ಲೂ ಸಾಂಗ್ ಬಂತು ಅಂತ ಹೇಳಿದರೆ ಸಿನಿಮಾ ನೋಡ್ತಿದ್ರು ಸ್ವಲ್ಪ ಎದ್ದು ಬರ್ತಾರೆ ಒಂದು ಬ್ರೇಕ್ ತೊಗೋತಾರೆ ಆದರೆ ಈ ಸಿನಿಮಾದಲ್ಲಿ ಸಾಂಗ್ ಬಂತು ಅಂತ ಹೇಳಿದರೆ ಅದನ್ನು ನೋಡ್ತಾ ಕೂತ್ಕೋತಾರೆ ಅದು ಪ್ರೇಮ್ ಸಿನಿಮಾದ ತಾಕತ್ತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಟೋಟಲ್ ಸಿನಿಮಾ ಒಂದು ಎಂಜಾಯ್ ಮಾಡುವಂತಹ ಒಂದು ಸ್ಟೋರಿ ಅಂತ ಹೇಳಿದರೂ ಕೂಡ ಪ್ಲಸ್ ಏನು ಮೈನಸ್ ಏನು ಅಂತ ನೀವು ಕೇಳೋದಾದರೆ ನಾನು ನಾನು ಎರಡು ಪ್ಲಸ್ಸನ್ನು ಸಿನಿಮಾದಲ್ಲಿ ಹೇಳ್ತೀನಿ ಆಬ್ವಿಯಸ್ಲಿ ಹಾಡುಗಳು ಪ್ಲಸ್ ಅಂದರೆ ಹಾಡುಗಳು ಒಳ್ಳೊಳ್ಳೆ ಹಾಡುಗಳನ್ನ ಪ್ರೇಮ್ ಕೊಟ್ಟಿದ್ದಾರೆ ಜೊತೆಗೆ ಅದಕ್ಕೆ ಅದ್ಭುತವಾದ ಲೊಕೇಶನ್ಗಳಲ್ಲಿ ಆ ಹಾಡುಗಳ ದೃಶ್ಯ ವೈಭವವನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಜೊತೆಗೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಕ್ಲೈಮ್ಯಾಕ್ಸ್ ಥಿಯೇಟ್ರಿಂದ ಹೊರಗೆ ಬಂದ ಬಹುತೇಕರ ಬಾಯಲ್ಲಿ ಇದು ಬರುತ್ತೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಇತ್ತು ಅಂತ ಹೇಳಿಬಿಟ್ಟು ಸೊ ಈ ಎರಡು ವಿಷಯಗಳು ಹಾಡುಗಳು ಮತ್ತು ಒಂದು ಒಳ್ಳೆಯ ಕ್ಲೈಮ್ಯಾಕ್ಸ್ ಜೊತೆಗೆ ಒಂದು ಒಂದೊಳ್ಳೆ ಮೆಸೇಜನ್ನು ತೊಗೊಂಡು ಮನೆಗೆ ಬರ್ತಾರೆ ಸೊ ಸಿನಿಮಾ ಇಡೀ ಒಂದಷ್ಟು ನಮಗೆಲ್ಲೋ ಅಲ್ಲೆಲ್ಲೋ ಒಂದು ಕಡೆ ಒಂದಷ್ಟು ಏನೋ ಒಂಚೂರು ಬ್ರೇಕ್ ಅನ್ಸಿದ್ರೂ ಕೂಡ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಹೇಗಿರುತ್ತೋ ಅದ್ರ ಮೇಲೆ ಜನರ ಏನು ಒಪಿನಿಯನ್ ಬರುತ್ತೆ ಸೊ ಅದು ಮೌತ್ ಟಾಕ್ ಆಗಿ ಒಬ್ಬರಿಂದ ಒಬ್ಬರಿಗೆ ಸಿನಿಮಾ ಚೆನ್ನಾಗಿದೆಯೋ ಇಲ್ಲವೋ ಅಂತ ಹೋಗುತ್ತೆ ಸೊ ಇಲ್ಲಿ ಸಿನಿಮಾ ಕೊನೆಯಲ್ಲಿ ಒಳ್ಳೆಯ ಮೆಸೇಜ್ ಒಳ್ಳೆಯ ಕ್ಲೈಮ್ಯಾಕ್ಸ್ ಜನರಿಗೆ ಇಷ್ಟ ಆಗಿದೆ ಅನ್ನೋದು ಕಾಣ್ತಾ ಇದೆ ಇನ್ನು ಮೈನಸನ್ನು ಹೇಳೋದಾದರೆ ಹೇಳುವಂಥ ಮೈನಸ್ ಏನೂ ಇಲ್ಲ ಆ್ಯಕ್ಚುಲಿ ನೀವು ಲಾಜಿಕನ್ನು ಹುಡ್ಕೋಕೆ ಕಥೆಯನ್ನು ತುಂಬ ಏನೋ ಚೆನ್ನಾಗಿ ಗಟ್ಟಿಯಾಗಿದೆ ಅಂತೇಳಿ ಹುಡ್ಕೊಂಡು ಕೂರೋದಕ್ಕಿಂತ ಒಂದು ಒಳ್ಳೆಯ ಸಿನಿಮಾವನ್ನ ಎಂಜಾಯ್ ಮಾಡ್ತೀರಾ ಅಂತನಾದರೆ ನಾವು ಮೈನಸನ್ನು ಬಿಟ್ಟು ಕೂಡ ಈ ಸಿನಿಮಾನ ನೋಡ್ಬೋದು ಅಂತ ಹೇಳ್ತೀವಿ ಸೊ ಇದು ಕರ್ನಾಟಕ ಮೂವೀಸ್ ನಿಮಗೆ ಕೊಡುವಂತಹ ಏಕ್ ಲವ್ ಸಿನಿಮಾದ ಒಂದು ಸಿಂಪಲ್ ಶಾರ್ಟ್ ಆದಂಥ ಸ್ವೀಟ್ ಆದಂಥ ರಿವ್ಯೂ ಅಂತ ಹೇಳ್ಬೋದು ಈ ವೀಕೆಂಡಲ್ಲಿ ನಿಮಗೂ ಈ ಸಿನಿಮಾ ನೋಡಬೇಕು ಅಂತ ಅನಿಸಿದರೆ ಖಂಡಿತ ಅಥವಾ ಈ ವೀಕ್ ಡೇಸಲ್ಲಿ ಯಾವತ್ತಾದರೂ ಈ ಸಿನಿಮಾ ನೋಡಬೇಕು ಅನಿಸಿದರೆ ನೀವು ರಾಜ್ಯಾದ್ಯಂತ ಸಿನಿಮಾ ಇದೆ ಸೊ ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನ ಹೋಗಿ ನೋಡಿ ಅಂತ ಹೇಳ್ತೀವಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ